ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಿನ ಗಿರಿನಗರದಲ್ಲಿ ವಾಕ್ ಸಮರ, ತಳ್ಳಾಟ, ನೂಕಾಟ, ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ. ರಸ್ತೆ ಸರಿಯಾಗಿ ಮಾಡಿಸಿಲ್ಲ ಅಂತ ಬಿಜೆಪಿಯವರಿಗೆ ಕಾಂಗ್ರೆಸ್ನವರು ಸರಿಯಾಗಿ ಕ್ಲಾಸ್ ಅನ್ನು ತಗೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಆಗಿರುವಂಥದ್ದು ಗಿರಿನಗರದಲ್ಲಿ. ಬೆಂಗಳೂರಿನ ಗಿರಿನಗರ 40% ಸರ್ಕಾರ ಇದು ಕಳಪೆ ಕಾಮಗಾರಿ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ವಾರ್ಡ್ನಲ್ಲಿ ಜಲಮಂಡಳಿ ಕಾಮಗಾರಿಗೆ ರಸ್ತೆಯನ್ನ ಅಗೆಯಲಾಗಿತ್ತು. ಕಾಮಗಾರಿ ಮುಗಿದು 2 ತಿಂಗಳಾದರೂ ಕೂಡ ಡಾಂಬರೀಕರಣ ಆಗಿಲ್ಲ. ಸೊ ಹೀಗಾಗಿ ಅಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಶಂಕರ್ ಗುಹಾ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ರಸ್ತೆಗೆ ಟ್ಯಾಂಕರ್ ಮೂಲಕ ನೀರನ್ನು ಹಾಕಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿ ಎರಡೂ ಪಕ್ಷದವರು ಹೈಡ್ರಾಮವನ್ನ ಮಾಡಿದರು. ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಶಂಕರ್ ಗುಹಾ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿರುವಂಥದ್ದು. ನೀರನ್ನು ಹಾಯಿಸುವ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು. ರಸ್ತೆ ಸರಿಯಾಗಿಲ್ಲ, 2 ತಿಂಗಳಾಗಿದೆ ಇಲ್ಲಿ ಕೆಲಸ ಆಗಿ, ಆದರೆ ರಸ್ತೆಯನ್ನು ಮಾಡಬೇಕಾಗಿತ್ತು, ಇಷ್ಟೊತ್ತಿಗೆ ರಸ್ತೆಯನ್ನು ಮಾಡಿಲ್ಲ. ಕೆಸರು ಬರೀ ಎಲ್ಲಿ ನೋಡಿದ್ರು ಕೂಡ ಬರೀ ಧೂಳು, ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಥಾವಸ್ಥಿತಿ ಸಮಸ್ಯೆ ಆಗ್ತಾ ಇದೆ ಇರೋರಿಗೆ. ಇಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯಗಳ ಸಮಸ್ಯೆ ಆಗ್ತಾ ಇದೆ, ಪಾರ್ಕಿಂಗು ಎಲ್ಲ ಥರ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇಲ್ಲಿ ನಮ್ಮ ಕೂಗನ್ನು ಯಾರಿಗೆ ಮುಟ್ಟಿಸ್ಬೇಕೋ ಆ ರೀತಿ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದ್ರು. ಅದಕ್ಕೆ ಇದು ಹಿಂದೂ ಸರ್ಕಾರ, ನಾವು ಇವತ್ತು ವಿನೂತನವಾಗಿ ನಾವೇ ಇಲ್ಲಿ ಧೂಳು ಎಡ್ದೇಳ್ದಿರೋ ಹಾಗೆ ರಾಮನಾಮ ಹೇಳ್ಕೊಂಡು ನೀರು ಬಿಟ್ಟಿದ್ದೀವಿ. ಅದಕ್ಕೆ ನಾವು ರಾಮನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶಾಸಕರನ್ನ, ಸಂಸದರನ್ನ ಮತ್ತು ಹೆಚ್ಚಾಗಿ ಸ್ಥಳೀಯ ಅಧಿಕಾರಿಗಳನ್ನ ನಾನು ಕೇಳೋದೇನಂತಂದರೆ, ದಯವಿಟ್ಟು ನಿಮ್ಮ ಕಾರ್ಯನಿರ್ವಹಣೆ ಮಾಡಿ, ಇಲ್ಲಿ ಬಂದು ಇವರ ದುಃಖನ ಕೇಳಿ, ರೋಡ್ ಸಮಸ್ಯೆ ಏನಿದೆ ಇಲ್ಲಿ ಸ್ಥಳೀಯರಿಗೆ ವಾಸ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಕೂಡಲೇ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ರೋಡ್ನಲ್ಲಿ 15 ದಿವಸದಿಂದ ನಾನು ಕಾರ್ಪೊರೇಷನ್ ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದೀನಿ. ಇಲ್ಲಿರೋರೆಲ್ಲ ಸೀನಿಯರ್ಸ್ ಇದ್ದಂತ ಧೂಳು ಹೇಳುತ್ತೆ ಹಾಗೆ ಅಂತಂದರೆ, ಅದಕ್ಕೋಸ್ಕರ ನೀರು ಹಾಕಿಸ್ತಾ ಇದ್ದೀವಿ. ಧೂಳು ನೀರು ಹಾಕಿಸಿ 10 ನಿಮಿಷ ನೀರು ಧೂಳು ಇರಲ್ಲ, ಆಮೇಲೆ ತಿರ್ಗಾ ಆಗುತ್ತೆ. ಮನೆಯಲ್ಲಿ ತಿರ್ಗಾ ಗಾಡ್ಸ ತಿರ್ಗಾ ಅವ್ರ ಪಾಪ ನೀರು ಹಾಕಬೇಕು. ಇದೆಲ್ಲ ಪ್ರಾಬ್ಲಮ್ ಆಗಿದೆ. ಎಷ್ಟು ಸಾರ್ತಿ ಅಸ್ಟೆಂಟ್ ಇಂಜಿನಿಯರ್ಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, ಇನ್ಸ್ಪೆಕ್ಟರ್ಸ್ಗಳಿಗೆ ಎಲ್ಲರಿಗೂ ಫೋನ್ ಮಾಡಿದ್ರು ಕೂಡ ಯಾರು ನಮ್ಮ ಕಿವಿ ನಮ್ಮ ಧ್ವನಿ ಕೇಳ್ತ. 2 ತಿಂಗಳು ಮೇಲಾಗಿದೆ ಸರ್, ಇದೆ ರೋಡ್ ಅಗದು ನಮ್ಮ ಮನೆಗಳು ಮಕ್ಕಳುಗಳು ಆಡ್ತಾರೆ, ನಮಗೆಲ್ಲ ಕಾಯಿಲೆ ಕೆಮ್ಮು ಇದೆಲ್ಲ ಆಗ್ತಾ ಇದೆ. ಸ್ವಲ್ಪ ಬಂದು ಯಾರಾದರೂ ಸರಿ ಬಂದು ಇದನ್ನ ಮಾಡಿಸ್ಕೊಡಿ ಅಂತ ಕೇಳ್ಕೊತೀವಿ. ಅಯ್ಯೋ, ಎಲ್ಲ ಕಡೆನೂ ಸಮಸ್ಯೆ, ಇಲ್ದುಗಳು ಗಾಡಿ ಎಲ್ಲ ಓಡಾಡ್ತಾವಲ್ಲ, ತುಂಬ ಸಮಸ್ಯೆ ಕಣಪ್ಪ. ಎಲ್ಲಕ್ಕೂ ಸಮಸ್ಯೆ, ನಮಗೆ ನೀರಿಗೂ ತೊಂದರೆ. ಕಾರ್ಪೊರೇಷನ್ ಈಗೇನೋ ಕಕ್ಕ ಸರಿ ಹೋಯ್ತು ಅಂತ ಈಗೇನೋ ಹಾಕಿದ್ದಾರೆ ನೀರು. ಕಾರ್ಪೊರೇಷನ್ ನೀರಿಗೂ ಕಷ್ಟ, ನಮ್ಗೆ ಎಲ್ಲಕ್ಕೂ ಕಷ್ಟನೇ ಇದೆಯಪ್ಪ.